ಕರಾವಳಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾಮಾಜಿಕ ಸಮಸ್ಯೆಯೊಂದನ್ನ ಇಟ್ಟುಕೊಂಡು ಕಿರುಚಿತ್ರವೊಂದು ನಿರ್ಮಾಣವಾಗುತ್ತದೆ. ಯಾವುದೇ ಕಿರುಚಿತ್ರ ಅಂತೀರಾ? ಈ ವರದಿ ನೋಡಿ. ಕಳೆದ ಅರ್ಧ ದಶಕಗಳಿಂದ ಕರಾವಳಿಯಲ್ಲಿ ಭಯಾನಕ ವಾತಾವರಣ ನಿರ್ಮಿಸಿದ ಪ್ರಮುಖ ಸಮಸ್ಯೆಗಳಲ್ಲಿ ಮರಳು ಮಾಫಿಯಾ ಕೂಡ ಒಂದು. ಇಂತಹ ಮರಳು ಮಾಫಿಯಾ ಹಿಂದಿರುವ ಶಕ್ತಿಗಳೇನು ಎನ್ನುವುದನ್ನ ಬಿಂಬಿಸುವ ಕಿರುಚಿತ್ರವೊಂದು ಶನಿವಾರ ಕುಂದಾಪುರದ ಬಂಡಾಸ್ಕಸ್ ಕಾಲೇಜಿನ ಆರ್ಎನ್ ಶೆಟ್ಟಿ ಸಭಾಂಗಣದಲ್ಲಿ ಬಿಡುಗಡೆಗೊಂಡಿದೆ. ಹಿರಿಯ ನ್ಯಾಯವಾದಿ ಸಾಹಿತಿ ASN ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂಚಲನ ಕಿರುಚಿತ್ರ ಬಿಡುಗಡೆ ಮಾಡಿದ್ರು. ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಮಣಿಪಾಲ್ ಅಕಾಡೆಮಿ ಆಫ್ ಎಜುಕೇಶನ್ ಆಡಳಿತಾಧಿಕಾರಿ ಡಾಕ್ಟರ್ ಎಚ್ ಶಾಂತಾರಾಮ್ ಮಾತನಾಡಿ, ಕುಂದಾಪುರ ಸಾಂಸ್ಕೃತಿಕ ನಗರಿಯಾಗಿ ಪರಿವರ್ತನೆಯಾಗುತ್ತಿದೆ. ಸ್ಥಳೀಯ ವಿಷಯಗಳ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಅದಕ್ಕೊಂದು ಸ್ವರೂಪ ಒದಗಿಸುವ ಮೂಲಕ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಳ್ಳುವುದರತ್ತ ಯುವಜನತೆ ಮುಂದಾಗುತ್ತಿದ್ದಾರೆ. ಆ ಮೂಲಕ ಕುಂದಾಪುರ ಪರಿಸರದಲ್ಲಿ ಚಲನಚಿತ್ರ ನಿರ್ಮಾಣ ಮಾಡುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದರು. ಕುಂದಾಪುರ ಕರ್ನಾಟಕದ ಒಂದು ಅತ್ಯುತ್ತಮ ಸಾಂಸ್ಕೃತಿಕ ನಗರಿಯಾಗಿದೆ. ಮುಖ್ಯ ಅತಿಥಿಗಳಾಗಿದ್ದ ಹನುಮಾನ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಪಿ ವಿಲಾಸ್ ನಾಯಕ್ ಮಾತನಾಡಿ, ಕಲಾಕ್ಷೇತ್ರದ ಅಭಿವೃದ್ಧಿಗೆ ಸಂಭಾವನೆ ಹಾಗೂ ಕೊಡುಗೆಗಳು ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಒಂದು ಒಳ್ಳೆಯ ವಸ್ತುವನ್ನ ಹೊಂದಿರುವ ಚಿತ್ರ ಖಂಡಿತವಾಗಿಯೂ ಗೆಲ್ಲುತ್ತದೆ. ಒಂದು ಕಥಾವಸ್ತುವನ್ನ ಜನರ ಮುಂದಿಡುವ ರೀತಿಯಲ್ಲಿ ಅದು ಗೆಲ್ಲುತ್ತಾ ಹೋಗುತ್ತದೆ. ಕರಾವಳಿಯಲ್ಲಿ ಪ್ರತಿಭೆಗಳು ಇನ್ನಷ್ಟು ಬೆಳೆಯಲಿ ಎಂದರು. ಮಾತನಾಡಿ, ಕರಾವಳಿಯ ಪ್ರತಿಭೆ ರತಿಕ್ ಮುಂದಿನ ದಿನಗಳಲ್ಲಿ ಬಾಲಿವುಡ್ ಪ್ರವೇಶಿಸಿ ರತಿಕ್ ರೋಷನ್ ಮಟ್ಟಕ್ಕೆ ಬೆಳೆಯಲಿ ಎಂದರು. ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರುವ ಇಡೀ ಸಂಚಲನ ಚಿತ್ರತಂಡಕ್ಕೆ ತುಂಬಾ ಹೃದಯದ ಕೃತಜ್ಞತೆಯನ್ನು ತಿಳಿಸ್ತೇನೆ. ಮತ್ತೆ ವಿಶೇಷವಾಗಿ ಅವರ ಒಂದು ಆಹ್ವಾನಕ್ಕೆ ದಿವಸ ಇಲ್ಲಿ ಆಗಮಿಸಿದ್ದೀನಿ. ಬಹುಶಃ ಇದೆಲ್ಲ ಒಂದು ಇತಿಹಾಸ. ರೋಟರಿ ಜಿಲ್ಲೆ 3182ರ ನಿಯೋಜಿತ ಗವರ್ನರ್ ಅಭಿನಂದನ್ ಶೆಟ್ಟಿ ಮಾತನಾಡಿ, ಕುಂದಾಪುರ ಜನ ಅವಕಾಶಗಳನ್ನು ಬಳಸಿಕೊಂಡು ಬೆಳೆಯುತ್ತಾರೆ. ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಂಡು ಬೆಳೆಯುತ್ತಿರುವುದರಿಂದಲೇ ಪ್ರತಿಭೆಗಳ ಅನಾವರಣ ಸಾಧ್ಯವಾಗುತ್ತಿದೆ ಎಂದರು. ಚಿತ್ರದ ನಾಯಕ ನಟ ರತಿಕ್ ಮುರುಡೇಶ್ವರ ಸಿನಿಮಾದ ಒಳ ಹೂರ್ಣವನ್ನ ತೆರೆದಿಟ್ಟರು. ಚಿತ್ರನಟಿ ಅಮೂಲ್ಯ ಶುಭ ಹಾರೈಸಿದ್ರು. ಕಾರ್ಯಕ್ರಮಕ್ಕೆ ಮುನ್ನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ನಂತರ ನಟಿ ಶ್ರೀನಿಧಿ ಶೆಟ್ಟಿ ಅವರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಪಿ ನಾರಾಯಣ್ ಶೆಟ್ಟಿ, ಬಂಟರಯಾನೆ ನಾಡವರ ಮಾತೃಸಂಘ ಮಂಗಳೂರು, ಕುಂದಾಪುರ ತಾಲೂಕು ಸಮಿತಿ ಸಹ ಸಂಚಾಲಕ ಸುಧಾಕರ್ ಶೆಟ್ಟಿ, ಉದ್ಯಮಿ ಹರ್ಕೂರು ಚಿತ್ತರಂಜನ್ ಹೆಗ್ಡೆ, ಸಂಚಲನ ಚಿತ್ರದ ನಿರ್ಮಾಪಕ ರಾಘವೇಂದ್ರ ಶೇರಿಗಾರ್, ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದ ಅಧ್ಯಕ್ಷೆ ರಾಧಾದಾಸ್, ಸಂಚಲನದ ನಾಯಕ ನಟ ರತಿಕ್ ಮುರುಡೇಶ್ವರ, ನಾಯಕಿ ನಟಿ ಶ್ರೀನಿಧಿ ಶೆಟ್ಟಿ, ಸಂಚಲನ ಕತೆ ಸಂಕಲನಕಾರ ಪ್ರಶಾಂತ್ ಗೋಪಾಡಿ, ಚಿತ್ರದ ನಿರ್ದೇಶಕ ಅರ್ಜುನ್ ದಾಸ್ ಹಾಗೂ ರಾಧಾಕೃಷ್ಣ ಬಸ್ರೂರು ಉಪಸ್ಥಿತರಿದ್ದರು. ಹುಸೇನ್ ಹೈಕಾಡಿ ಸ್ವಾಗತಿಸಿದರು. ಸಂದೇಶ್ ಶೆಟ್ಟಿ ಸಲ್ವಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಸಂಚಲನ ಕಿರುಚಿತ್ರವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಯುವ ಪ್ರತಿಭೆಗಳನ್ನ ಬೆಂಬಲಿಸಬೇಕಾಗಿದೆ. ಜಯಶೇಖರ್ ಮಟ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ.